ಶ್ಲೋಕ 1-3. ಶ್ರೀ ಭಗವಾನ್ ಉವಾಚ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತ ದಾನಂ ನಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಷುನಾ ದಯಾಭೂತೇಷು ಅಲೋಲುಪ್ತ್ವಂ ಮಾತವಂ ರೀರ್ ಅಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಂ ಪುರುಷನು ಹೀಗೆ ಹೇಳಿದನು. ಭರತ ವಂಶದವನಾದ ಅರ್ಜುನನೇ, ಅಭಯ ಅಸ್ತಿತ್ವ ಶುದ್ಧಿ ದಿವ್ಯಜ್ಞಾನ ಬೆಳೆಸಿಕೊಡೋದು, ದಾನ ಆತ್ಮ ಸಂಯಮ ಯಜ್ಞ ವೇದಾಧ್ಯಯನ ತಪಸ್ಸು ಸರಳತೆ ಅಹಿಂಸ ಸತ್ಯ ಕೋಪ ಮಾಡಿಕೊಳ್ಳದಿರುವುದು ತ್ಯಾಗ ಶಾಂತಿ ತಪ್ಪು ಹುಡುಕಲು ವಿಮುಖತೆ ಎಲ್ಲ ಜೀವಿಗಳಲ್ಲಿ ದಯೆ ದುರಾಶೆ ಇಲ್ಲದಿರುವುದು ಮೃದು ಸ್ವಭಾವ ನಮ್ರತೆ ದೃಢ ಸಂಕಲ್ಪ ತೇಜಸ್ಸು ಕ್ಷಮೆ ಸ್ಥೈರ್ಯ ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದೆಂದಲೂ ಮುಕ್ತವಾಗಿರುವುದು ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲದಲ್ಲಿ ಇರುತ್ತವೆ. ದೇವತಾ ಗುಣಗಳಂದ್ರೆ ಯಾವುದು? ಫಸ್ಟಿಗೆ ಅಭಯ. ಅಭಯ ಅಂದರೆ ನಮಗೆ ಸಾವಿನ ಭಯ ಇರಬಾರದಂತೆ. ಈಗ ನಮಗೆ ಸಾವಿನ ಭಯ ಉಂಟಾ ಇಲ್ವಾ? ಈಗ ಪ್ರಹ್ಲಾದ್ ಮಹಾರಾಜ್ ಬಗ್ಗೆ ಯಾರಿಗೆ ಗೊತ್ತುಂಟು? ಪ್ರಹ್ಲಾದ್ ಮಹಾರಾಜ್ ಬಗ್ಗೆ, ಪ್ರಹ್ಲಾದ್ ಮಹಾರಾಜ್ ಈ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ, ಹಾವಿನ ಸಾಯಿಸ್ಲಿಕ್ಕೆ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ಆನೆಯನ್ನು ತುಳಿದು ಬೆಟ್ಟದಿಂದ ಕೆಳಗೆ ನೀರಿನಲ್ಲಿ ಹಾಕ್ಲಿಕ್ಕೆ ಎಂತೆಂತ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಗಿದ್ರು ಅಂದ್ರೆ, ರಾಕ್ಷೇ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕ್ಷೇಕೆ. ಈಗ ಕೃಷ್ಣ ನಾನು ಸಾಯಿಸ್ಲಿಕ್ಕೆ ಇದ್ರೆ ಯಾರಿಗೂ ಕೂಡ ನಿಮ್ಗೆ ಬದುಕಿಸ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ನಾನು ಬದುಕಿಸ್ಲಿಕ್ಕೆ ಇದ್ರೆ ಯಾರಿಗೂ ನಾನು ಸಾಯಿಸ್ಲಿಕ್ಕೆ ಆಗುದಿಲ್ಲ. ಇದು ಅಭಯ. ಈಗ ನಾವು ಈ ಪೊಸಿಷನಲ್ಲಿ ಇದ್ದೇವ. ಈಗ ಚೈನಾದಲ್ಲಿ ಪನಿಷ್ಮೆಂಟ್ ಹೇಗೆ ಅಂದರೆ, ಎಂತಾದ್ರೂ ನೀವು ತಪ್ಪು ಮಾಡಿದರೆ ಈ ಪಿ ವಿ ಸಿ ಪೈಪ್ ಉಂಟಲ್ಲ, ಪಿ ವಿ ಸಿ ಪೈಪ್ ಎರಡು ಕಾಲಿಗೆ ಹಾಕುವಂಥದ್ದು ಮತ್ತು ಇಲಿ ಬಿಡುವಂಥದ್ದು. ಹೇಗಿರ್ಬೋದು ನೆನೆಸಿ, ಇಲಿ ಫುಲ್ಲು ನಿಮ್ದು ಪಾದವನ್ನು ತಿಂತದೆ. ಇಲಿ ರ್ಯಾಟ್ ಅಲ್ಲಲ್ಲ, ನಿಮ್ಗೆ ಮತ್ತೆ ನಡಿಲಿಕ್ಕೆ ಆಗುದಿಲ್ಲ ನಿಮ್ಗೆ. ಹಾಗಾಗಿ ಚೈನಾದ ಪನಿಷ್ಮೆಂಟ್ ಮಾಮೂಲಿ ಪನಿಷ್ಮೆಂಟ್ ಅಲ್ಲ, ಸಿವಿಯರ್ ಟಾರ್ಚರ್ ಪನಿಷ್ಮೆಂಟ್ ಅವ್ರು ಕೊಡುವಂಥದ್ದು. ಹಾಗೆ ನಮಗೆ ಸಾವು ಈಗ ಬಂದು ನಾವು ಸ್ವೀಕರಿಸಲಿಕ್ಕೆ ನಾವು ರೆಡಿಯಿಲ್ಲ, ನಾವು ಭಯದಲ್ಲಿದ್ದೇವೆ. ಬೇಡಪ್ಪ ಬೇಡ, ಹೇಗಂದ್ರೆ ಈಗ ಸಡನ್ ಮನೆಯಲ್ಲಿ ಪ್ರಾಯದವ್ರಿಗೆ ಎಂತದಾದರೆ ಹಾರ್ಟ್ ಅಟ್ಯಾಕ್ ಅಂತ, ನನ್ನನ್ನು ಆಸ್ಪತ್ರೆಗೆ ಕೊಂಡೋಗು ಇಮಿಡಿಯೇಟ್ ಅಂದರೆ ನನಗೆ ಬದುಕಬೇಕು. ಈಗ ಡ್ಯೂಟೀಸ್ ಹೇಗಂದ್ರೆ ಹಾಗೆ ಅಂದರೆ ಸ್ಮೈಲ್ ಮಾಡ್ತಾ ಇರ್ತಾರೆ. ಹಾಗೆ ನೋಡಿ ಡ್ಯೂಟೀಸ್ ಅವರ ಮರಣ ಆಗುವಾಗ ಅವರ ಮುಖ ನೋಡಿ ನಗಡ್ತಾ ಇರ್ತದೆ, ನಗಡ್ತಾ ಇರಬೇಕಂದ್ರೆ. ಆದರೆ ಹೆಚ್ಚಿನವರು ಹೇಗಿರ್ತದೆ, ಶಾಕಲ್ಲಿ ಸಾಯ್ತಾರೆ. ಅಂದರೆ ಸಾವು ಬೇಡ ಅವರಿಗೆ, ಸಾವು ಬರ್ತದೆ. ಹಾಗಿರ್ಬಾರ್ದು, ನಗಡ್ತಾ ನಗಡ್ತಾ ಸಾಯ್ಬೇಕಂತ. ಹಾಗೆ ನಾವು ಅಭಯಂ ಇಲ್ಲ ನಮ್ಮಲ್ಲಿಲ್ಲ, ಇದು ದೇವತಾ ಗುಣ, ಈ ಗುಣ ಬರಬೇಕು ನಮ್ಮಲ್ಲಿ. ನೆಕ್ಸ್ಟ್ ಅಸ್ತಿತ್ವದ ಶುದ್ಧಿ, ಒಳಗೆ ಶುದ್ಧಿ ಆಗಬೇಕು. ನೆಕ್ಸ್ಟ್ ದಿವ್ಯಜ್ಞಾನವನ್ನು ಬೆಳೆಸಿಕೊಳ್ಳುವಂಥದ್ದು. ದಿವ್ಯಜ್ಞಾನ ಅಂದರೆ ಟ್ರಾನ್ಸ್ಲೇಟೆಡ್ ನಾಲೆಜ್, ನಾವೀಗ ಭಗವದ್ ಅಂತ ಕರೀತಾವದು ದಿವ್ಯಜ್ಞಾನ. ಮತ್ತು ದಾನ, ದಾನ ಮಾಡಬೇಕು. ಇದು ಗೃಹಸ್ಥ, ಗೃಹಸ್ಥ ಪ್ರಭಾದಿರುವಂಥದ್ದು ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸಿ ಮೂವರನ್ನು ನೋಡುವ ಗೃಹಸ್ಥ. ಇಟ್ ಇಸ್ ಅ ಡ್ಯೂಟಿ ಆಫ್ ಗೃಹಸ್ಥ ಟು ಟೇಕ್ ಕೇರ್ ಆಫ್ ದೀಸ್ ತ್ರೀ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ನಾಲ್ಕು ಉಂಟು ಆಶ್ರಮ, ನಾಲ್ಕು ಆಶ್ರಮದಲ್ಲಿ ಈ ಗೃಹಸ್ಥನಿಗೆ ಎಂತ, ಈಸ್ ಈ ಹ್ಯಾಸ್ ಗಿವನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಡೂಯಿಂಗ್ ಸೆಕ್ಸ್, ಫಾರ್ ಡೂಯಿಂಗ್ ದ್ಯಾಟ್ ಈ ಹ್ಯಾಸ್ ಟು ಈ ಮೂವರನ್ನು ನೋಡ್ಬೇಕು. ಯಾರನ್ನೆಲ್ಲ?
ಬ್ರಹ್ಮಚಾರಿಯನ್ನು ನೋಡಬೇಕು, ವಾನಪ್ರಸ್ಥನ ನೋಡಬೇಕು, ಸನ್ಯಾಸಿಯನ್ನು ನೋಡಬೇಕು. ಹಾಗಾಗಿ ಎಷ್ಟು ಇವು ದಾನ ದಾನ ಕೊಡಬೇಕು ಗೃಹಸ್ಥ, ಅಷ್ಟು ಇವು ದಾನ. ಮತ್ತು ಆತ್ಮ ಸಂಯಮ ಯಜ್ಞ ಯಜ್ಞ ಮಾಡಬೇಕು ಗೃಹಸ್ಥ, ಅಷ್ಟು ಯಜ್ಞ. ವೇದ ಅಧ್ಯಯನ ಇದು ಬ್ರಹ್ಮಚಾರಿ, ತಪಸ್ಸು ಬ್ರಹ್ಮಚಾರಿ ಮಾಡಬೇಕು. ಸರಳತೆ ಸಿಂಪ್ಲಿಸಿಟಿ ಬ್ರಹ್ಮಚಾರಿ ಸಿಂಪ್ಲಿಸಿಟಿ ಇರಬೇಕು. ಅಹಿಂಸೆ ಸತ್ಯ ಬ್ರಹ್ಮಚಾರಿಗೆ ಈಶ್ವರ ಸತ್ಯ. ಮತ್ತು ಕೋಪ ಮಾಡಿಕೊಳ್ಳದಿದ್ದು ಇದು ನಮಗೆ ತುಂಬ ಕಷ್ಟ. ಇಲ್ಲಿ ಇರ್ತದೆ ಕೋಪ ಮೂಗಿನ ತುದಿಯಲ್ಲಿ. ಮನೆಯಲ್ಲಿ ನೋಡಿ ಮಕ್ಕಳೆಲ್ಲ ಎಲ್ಲರಿಗೂ ಅನುಭವ ಇರ್ಬೋದು. ಎಷ್ಟೋ ಸಲ ಅಂದರೆ ನಮಗೆ ಮಕ್ಕಳು ಮಾಡೋದು ನಮಗೆ ಉಪದ್ರ ಆಗ್ತಾ ಇರ್ತದೆ. ನಾವು ಸಡನ್ನು ಹೇಳ್ತೇವೆ ಆಗ ಅವರಿಗೆ ಎಂತ ಹೇಗಿರ್ತದೆ ಸಿಟ್ಟು ನೋಡಿದ್ರಾ? ನೀವು ಹೇಳುವಾಗ ನಿಮಗೆ ಅಂದರೆ ಹೊಡಿಲಿಕ್ಕೆ ಅವರಿಗೆ ಆಗುದಿಲ್ಲ, ಆದರೆ ಅಷ್ಟು ಸಿಟ್ಟು ಬರ್ತದೆ. ಬರ್ತದ ಸಿಟ್ಟು ಹಾಗೆ? ಹಾ ಬರ್ತದ ಇಲ್ವಾ? ಹಾಗಾದ್ರೆ ಒಳ್ಳೆ ಕ್ಯಾಂಡಿಡೇಟ್ ನಿಮ್ ಬಾ, ನನ್ನೊಟ್ಟಿಗೆ ಬಾ, ಒಳ್ಳೆ ಕ್ಯಾಂಡಿಡೇಟ್. ಓಕೆ, ವೇದಾದಿ ಅಂತ ಬದೋಗಿ ಕೋಪ ಮಾಡಿಕೊಳ್ಳೋದಿರೋದು. ತ್ಯಾಗ, ತ್ಯಾಗ ಅಂದರೆ ಯಾರು ತ್ಯಾಗ ಮಾಡಬೇಕು? ವಾನಪ್ರಸ್ಥ ಎಷ್ಟು ತ್ಯಾಗ. ಶಾಂತಿ, ತಪ್ಪು ಹುಡುಗದಲ್ಲಿ ವಿಮುಖತೆ. ಈಗ ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ, ಸ್ಕೂಲಲ್ಲಿ ಆದ ಘಟನೆ ಇದು. ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿರುವಾಗ ನಾನು ಕ್ಲಾಸ್ ರೆಪ್ ಆಗಿದ್ದೆ, ಕ್ಲಾಸ್ ಇದು ರೆಪ್, ಕ್ಲಾಸ್ ಲೀಡರ್. ಹಾಗೆ ಒಂದು ಪೀರಿಯಡ್ ಫ್ರೀ ಇತ್ತು. ಹಾಗೆ ನನಗೆ ಹೇಳಿದರು, ಯು ಹ್ಯಾವ್ ಟು ಸ್ಟ್ಯಾಂಡ್ ಫ್ರಂಟ್ ಆಫ್ ಬೋರ್ಡ್. ಹಾಗೆ ನಾನು ಹೋದೆ ಅಲ್ಲಿ ಹೋಗಿ. ಒಟ್ಟಿಗೆ ನಮ್ಮದು ಕ್ಲಾಸ್ ಪೀರಿಯಡ್ 45 ಮಿನಿಟ್ಸ್. ಹಾಗೆ 20 ನಿಮಿಷ ಅಲ್ಲಿ ಇದ್ದೆ. ತುಂಬ ಹೆಸರು ಬರೆದಿದ್ದೇನೆ, ಯಾರೆಲ್ಲ ಮಾತಾಡುವ ಹುಡುಗರದ್ದು ಹುಡುಗಿಯರದ್ದೆಲ್ಲ ಬರೆದಿದ್ದೇನೆ. ಮತ್ತು 20 ನಿಮಿಷ ನನಗೆ ಸಾಕಾಯ್ತು. ನಾನು ಬಂದು ಕೂತ್ಕೊಂಡೆ ಎಲ್ಲಿ, ನಾನು ನನ್ನ ಬೆಂಚಲ್ಲಿ ಬಂದು ಕೂತ್ಕೊಂಡೆ. ಮತ್ತು ನಾನು ಕೂಡ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆದ್ರೆ ವಿಷಯ ಅಂತ ಅಂದರೆ, ಕ್ಲಾಸ್ ಹಾಫ್ ಆನ್ ಅವರ್ ಬರಲಿಲ್ಲ, ಅರ್ಧ ಗಂಟೆ ಬರಲಿಲ್ಲ. ಟೀಚರ್ ಒಂದು ತುಂಬ ಜೋರಿದ್ದು ಟೀಚರ್ ಇದ್ದರು, ಅವರು ಕಾಲು ಗಂಟೆ ಮುಂಚೆ ಬಂದರು. ಬಂದು ಇಡೆಯಲ್ಲಿದ್ದರು, ಗೊತ್ತೇ ಇಲ್ಲ ನಮಗೆ, ನನಗೆ ಗೊತ್ತೇ ಇಲ್ಲ. ಉಳಿದವ್ರಿಗೆ ಕೊಡೋದು ನನಗೆ ಕೂಡ ಗೊತ್ತೇ ಇಲ್ಲ. ಅವರೆಲ್ಲ ವಿಟ್ನೆಸ್ ಮಾಡಿದ್ದಾರೆ ಯಾರೆಲ್ಲ ಮಾತಾಡಿದ್ದಾರೆ ಅಂತ. ಹಾಗೆ ಇಮಿಡ್ ಬಂದು ಬಂದು ಹೇಳಿದರು, ವಾಟ್ ಈಸ್ ದಿಸ್? ಗೊಬ್ಬೇಡಿದ್ರು, ನನ್ನ ಹೆಸರು ಹೇಳಿದ್ರು. ಬೀಂಗ್ ಎ ಕ್ಲಾಸ್ ರೆಪ್, ವಾಟ್ ಈಸ್ ದಿಸ್? ಐ ಟೋಲ್ಡ್ ಯು. ಹಾಗೆಲ್ಲ ಹೇಳಿದ್ರು, ವಾಟ್ ಯು ಡಿಡ್? ಹಾಗೆ ಅದಕ್ಕೆ ನಾನು ಹೇಳಿದೆ, ಟೀಚರ್ ಟೀಚರ್ ಐ ಹ್ಯಾವ್ ರಿಟನ್ ಇನ್ ಬೋರ್ಡ್ ಅಂತ ಹೇಳಿದೆ. ಅಲ್ಲಿ ನಾನು ಬೋರ್ಡಲ್ಲಿ ಬರೆದಿದ್ದೇನೆ ಅಂತ ಹೇಳಿದೆ.
ಹಾಗೆ ಎಂತ ಇದಂದ್ರೆ ಮತ್ತೆ ಕೇಳಿದ್ರು ಎಂತ ಇದು ವಾಟ್ ಇಸ್ ದಿಸ್ ಅದನ್ನ ಹೇಳಿದೆ ಅಲ್ಲಿ ಬೋರ್ಡಲ್ಲಿ ಬರ್ದಿದೆ ಬೋರ್ಡಲ್ಲಿ ನಾನು ಎಂತಂದ್ರೆ ಮತ್ತೆ ಕೂಡ ತುಂಬ ಮಂದಿ ಗೊಬ್ಬೆ ಹೊಡೆದ ಯಾರು ಅದನ್ನ ಹೇಳಿದ್ರು ಅವಳು ಅವಳು ಹೀಗೆ ತೋರಿದ್ರೆ ಅದು ಕೇಳಿದರು ಬಂದರು ಹೀಗೆ ನನ್ನ ಹೀಗೆ ಹೀಗೆ ಮಾಡಿದ್ರು ನೀನು ಕೂಡ ಮಾತಾಡ್ತಿದ್ದಿ ನೀನು ಈ ಒಂದು ಬೆರಳನ್ನು ಅಲ್ಲಿ ತೋರಿಸ್ತಿ ಉಳಿದ ನಾಲ್ಕು ನಿನಗೆ ಅದು ಪಾಯಿಂಟ್ ಔಟ್ ಮಾಡ್ತಾವಳು ಹಾಗಾಗಿ ನಾವೆಂತಂದರೆ ತಪ್ಪು ಉಳ್ಕೋದು ಅವ ಸರಿ ಇಲ್ಲ ಇವಳು ಸರಿ ಇಲ್ಲ ಅವರು ಸರಿ ಇಲ್ಲ ಆ್ಯಕ್ಚುಲಿ ನಮ್ಮಲ್ಲೆಲ್ಲ ಉಂಟು ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಹೇಳುವ ಒಂದು ಪ್ರಭುಪಾದಿದ ಗುರು ನಾವು ಇನ್ನೊಬ್ಬರಲ್ಲಿ ಸ್ಟ್ರಿಕ್ಟ್ ಅಂತೆ ನಮ್ಮಲ್ಲಿ ನಾವು ಲೀನಿಯಂಟ್ ಆ್ಯಕ್ಚುಲಿ ನಮ್ಮಲ್ಲಿ ನಾವು ಸ್ಟ್ರಿಕ್ಟ್ ಆಗಬೇಕು ಇನ್ನೊಬ್ಬರದ್ದು ನಾವು ಲೀನಿಯಂಟ್ ಆಗಬೇಕು ನಾವೆಂತ ಅವ ಸರಿ ಇಲ್ಲ ಅವಳು ಸರಿ ಇಲ್ಲ ಹೀಗೆ ತೋರಿಸ್ತೇವೆ ಆ್ಯಕ್ಚುಲಿ ನಾವು ಸರಿ ಇಲ್ಲ ಹಾಗೆ ತಪ್ಪು ತಪ್ಪು ಇದು ದೊಡ್ಡ ಎಂತಂಥದ್ದು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಬೇಕಿದ್ರೆ ನಾವು ತಪ್ಪು ಹುಡುಕಬಾರ್ದು ಫಾಲ್ಟ್ ಫೈಂಡಿಂಗ್ ಈಸ್ ವೆರಿ ಡೇಂಜರಸ್ ಇನ್ ಡಿವೋಷನಲ್ ಸರ್ವಿಸ್ ಭಕ್ತಿ ಸೇವೆಯಲ್ಲಿ ತಪ್ಪು ವಿಮುಖತೆ ಎಲ್ಲ ಜೀವಿಗಳಲ್ಲಿದೆ ದುರಾಶೆ ಇಲ್ಲದಿರೋದು ಇದು ನಮಗೆ ದುರಾಶೆ ಮೃದು ಸ್ವಭಾವ ತುಂಬ ಸಾಫ್ಟ್ ಆಟೆ ಭಕ್ತ ಯಾವಾಗಲೂ ಸಾಫ್ಟ್ ಆಟೆ ನಮ್ರತೆ ದೃಢ ಸಂಕಲ್ಪ ತೇಜಸ್ಸು ಕ್ಷಮೆ ಕ್ಷಮಿಸ್ಬೇಕು ನೋಡಿ ಸ್ಥೈರ್ಯ ಶುಚಿತ್ವ ಕ್ಲೀನಿನೆಸ್ ಶುಚಿತ್ವ ಅಂದರೆ ಒಳಗೆ ಕೂಡ ಕ್ಲೀನ್ ಆಗಬೇಕು ಹೊರಗೆ ಕೂಡ ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡೋದು ನೋಡಿ ಅಸೂಯೆ ಹೇಗಂದ್ರೆ ಕಾಮ ಕ್ರೋಧ ಮದ ಮೋಹ ಮತ್ಸರ ಕಾಮ ಕ್ರೋಧ ಮದ ಮೋಹ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಈಗ ಐದನ್ನು ಕಂಟ್ರೋಲ್ ಮಾಡ್ಬೋದಂದ್ರೆ ಮತ್ಸರವನ್ನು ಕಂಟ್ರೋಲ್ ಮಾಡಬೇಕಾಗ ತುಂಬ ಕಷ್ಟ ಮತ್ಸರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದೇ ಇಲ್ಲ ಪ್ರಭುಪಾದ ಹೇಳುವಂಥದ್ದು ಈಗ ಹಾವು ಹಾವಲ್ಲಿ ವಿಷ ಇರ್ತದೆ ಹಾವು ಯಾಕೆ ಅನ್ನೆಸರಿ ನಮಗೆ ಬೈಟ್ ಮಾಡುವಂಥದ್ದು ಯಾಕೆಂದ್ರೆ ಮತ್ಸರ ಅದಕ್ಕೆ ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಹಾವಿನ ಮತ್ಸರವನ್ನು ಕಂಟ್ರೋಲ್ ಮಾಡ್ಬೋದಂದ್ರೆ ಹೇಗೆ ಹಾವಾಡಿಗಾರ ಪೀ ಮೀ 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 ಮಾಡ್ತಾನಲ್ಲ ಪೀ ಪೀ ಮಾಡಿ ಕಂಟ್ರೋಲ್ ಮಾಡ್ಬೋದು ಅದನ್ನು ಅದು ಬಟ್ಟಿ ಬುಟ್ಟಿಗೆ ಬರ್ತದೆ ಕಂಟ್ರೋಲ್ ಆಗ್ತದೆ ಆದರೆ ನಮ್ಮ ಮತ್ಸರ ಕಂಟ್ರೋಲ್ ಮಾಡಲಿಕ್ಕೆ ಒಳಗೆ ತುಂಬ ಕಷ್ಟ ತುಂಬ ಕಷ್ಟ ಮತ್ಸರ ಅದಕ್ಕೆ ಹೇಳುವಂಥ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಮತ್ಸರವನ್ನು ತುಂಬ ಕಷ್ಟದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಭಕ್ತಿಗೆ ಬಂದ ಮೇಲೆ ಕೂಡ ನಮಗೆ ಬರ್ತದೆ ಮತ್ಸರ ಅಸೂಯನ್ನು ಗೌರವ ಆಸೆ ಪಡೋದನ್ನು ಮುಕ್ತವಾಗಿರೋದು ಈ ದಿವ್ಯ ಗುಣಗಳು ದೈವ ಸ್ವಭಾವಗಳು ಇರುವ ಪುಣ್ಯಶೀಲಾಗಿರುತ್ತೆ ಈಗ ನಿಮ್ಮಲ್ಲಿ ಪ್ರಶ್ನೆ ಈ ಗುಣಗಳು ನಮ್ಮಲ್ಲಿ ಉಂಟ ಇದು ಸೆಲ್ಫ್ ಅಸೆಸ್ಮೆಂಟ್ ನನಗೆ ನೀವು ಹೇಳ್ಬೇಕಂತ ನೀವು ನೀವೇ ನೋಡಿ ನಾನು ಫಸ್ಟ್ ಇದನ್ನು ಓದುವಾಗ 16 ಚಾಪ್ಟರ್ ನನ್ನಲ್ಲಿ ಯಾವುದೇ ಆಗಿ ಬಂದ ನನಗೆ ಓದುವಾಗ ನನಗೆ ಫೀಲ್ ಆದ ಈ ಯಾವುದು ಕೂಡ ಫಸ್ಟ್ 1-3 ಶ್ಲೋಕ ಓದುವಾಗ ಎಲ್ಲ ಹಸುರಿ ಗುಣಗಳು ಈಗ ನೋಡಿ ಈ ಇದು ಹಸುರಿ ಗುಣ ಇದೆಲ್ಲ ಹಾಗೆ ನನಗೆ ಆಯಿತು ನನಗೆ ಅಂತ ಆಯಿತು ಓದುವಾಗ ಸ್ಟಾರ್ಟಿಂಗ್ 2007 ನಂಗೆ ಓದುವಾಗ ಭಗವದ್ಗೀತೆ ಓಕೆ ಈಗ ಶ್ಲೋಕ 4 ದಂಭೋದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ ಪಾರ್ಥನೆ ಜಂಬ ದರ್ಪ ಅಭಿಮಾನ ಕ್ರೋಧ ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸ ಸ್ವಭಾವಕ್ಕೆ ಸೇರಿದೆ ಅದರ ಬಗ್ಗೆ ನಾನು ಎಂತ ಎಕ್ಸ್ಪ್ಲೇನ್ ಮಾಡೋದು ಎಕ್ಸ್ಪ್ಲೇನ್ ಮಾಡಬೇಕಂತ ಇದೆಲ್ಲ ರಾಕ್ಷಸ ಸ್ವಭಾವ ಇದೆಲ್ಲ ಗುಣಗಳಂತ ಅಭಿಮಾನ ದರ್ಪ ಜಂಬ ಈಗ ಶ್ಲೋಕ 5 ದೈವಿ ಸಂಪದಂ ವಿಮೋಕ್ಷಾಯ
ನಿಬಂಧಾಯಾಸು ನಿಮ್ಮತ ಮಾಸು ಚ ಸಂಪದಂ ದೈವಿಂ ಅಭಿಜಾತೋ ಅಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡು ಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯ. ಇದು ನಮಗೆ ಎಷ್ಟು ಅಂದರೆ ತುಂಬ ಜನ ಪ್ರಶ್ನೆ ಮಾಡಿದ್ದಾರೆ, ನೀವು ಎಂತ ಅರ್ಜುನನನ್ನು ಹೊಗಳ್ತೀರಿ, ನಮ್ಮದು ಮೇನ್ ಕರ್ಣ, ನನಗೆ ದುರ್ಯೋಧನ ಮೇನ್. ಆ್ಯಕ್ಚುಲಿ ಕರ್ಣ ಪ್ರಿವಿಯಸ್ ಲೈಫಲ್ಲಿ ಅಸುರ, ದುರ್ಯೋಧನ ಕೂಡ ಅಸುರ. ಲಾಸ್ಟ್ ಲೈಫಲ್ಲಿ ಅವರ ಅಸುರ ಇಬ್ಬರು ಕೂಡ. ಆದರೆ ಇಲ್ಲಿ ನೋಡಿ, ಈ ಶ್ಲೋಕವನ್ನು ಹೇಳ್ಬೋದು ಯಾರಾದರೂ ಹೇಳಿದರೆ, ನನಗೆ ಕರ್ಣ ಈಸ್ ಮೈ ಹೀರೋ, ದುರ್ಯೋಧನ ಈಸ್ ಮೈ ಹೀರೋ. ಈ ಶ್ಲೋಕವನ್ನು ಹೇಳ್ಬೋದು, ಅರ್ಜುನ ಈಸ್ ಮೈ ಹೀರೋ. ಯಾಕೆ ಯಾಕೆ? ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹೊರಟಿದ್ದೀಯಾ. ಹಾಂ, ದೈವಿ ಗುಣಗಳು ಅಂತ. ಹಾಗೆ ನಾವು ಅರ್ಜುನನ ಹೊಗಳ್ತೇವೆ. ಎಸ್, ಶ್ಲೋಕ 6. ದವೋಭೂತ ಸರ್ಗೌ ಲೋಕೆ ಅಸ್ಮಿ ದೈವ್ಯಾಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ಪಾರ್ಥನೆ, ಜಗತ್ತಿನ ಸೃಷ್ಟಿಯಾಗಿರುವವರಲ್ಲಿ ಎರಡು ವಿಧಗಳು ಇವೆ, ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ದೈವಿ ಗುಣಗಳ ಬಗ್ಗೆ 1-3 ಶ್ಲೋಕ ಕೃಷ್ಣ ತುಂಬ ಹೇಳಿದ್ದಾನೆ, ಈಗ ಆಸುರಿ ಗುಣದ ಬಗ್ಗೆ ಹೇಳ್ತಾನೆ, ಕೇಳು ಅಂತ ಹೇಳ್ತಾನೆ. ಈಗ ಸ್ಟಾರ್ಟ್ ಆಗ್ತದೆ. ಸೆವೆಂತ್ ಶ್ಲೋಕ. ಪ್ರವೃತ್ತಿ ಚ ನಿವೃತ್ತಿ ಚ ಜನಾನಾವಿದುರೋ ಆಸುರ ನಾ ಶೌಚಂ ನಾ ಅಪಿ ಶಚಾರೋ ನಾ ಸತ್ಯಂ ತೇಷು ವಿದ್ಯತೆ. ಆಸುರ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿಯೋದು, ಅವರಲ್ಲಿ ಶುಚಿತ್ವ ಇಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಎಂತ ಮಾಡಬೇಕು ಎಂತ ಮಾಡಬಾರ್ದು ಅಂತ ಗೊತ್ತಿಲ್ಲ. ಸತ್ಯವಿಲ್ಲ, ಸನ್ನಡತೆ ಇಲ್ಲ, ಇದೆಲ್ಲ ಇಲ್ಲ. ಯಾರಾದ್ರ ಆಸುರಿ ಸ್ವಭಾವದವರು ಶ್ಲೋಕ 8. ಅಸತ್ಯಂ ಪ್ರತಿಷ್ಠಾಹಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತ ಕಿಂ ಅನ್ಯತ್ ಕಾಮ ಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮದ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ನೋಡಿ, ಇದಕ್ಕೆ ಎಕ್ಸಾಂಪಲ್ ಅಂತಂದರೆ, ಇದು ಈ ರೀತಿ ಟೇಬಲಲ್ಲಿ ಕೂತ್ಕೊಳ್ತಾರಲ್ಲ ಜನರು, ಇದೆಂತ ರಿಂಗ್ಸ್ ಕೂತ್ಕೊಂಡು ಮಾತಾಡೋದು ಎಂತ ಅಂದರೆ ಇದನ್ನೇ. ಇಲ್ಲಿ ನೋಡಿ, ಇದನ್ನು ಮಾತಾಡೋದು ಈ ಜಗತ್ತು ಅಸತ್ಯ, ಇದಕ್ಕೆ ಆಧಾರವಿಲ್ಲ, ಹಸುರ ದೇವರಿಲ್ಲ, ಕಾಮ ನೋಡಿದ್ರು ಕಾಮ ಬೇರೆ ಎಂದು ಈ ರೀತಿ ಎಲ್ಲ ಹೇಳ್ತಾರೆ ಹಸುರರು. ಎಸ್, ಶ್ಲೋಕ 9. ಏತಂ ದೃಷ್ಟಿಂ ಅವಸ್ತಭ್ಯ ನಷ್ಟಾತ್ಮನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಶಯಯೋ ಜಗತೋ ಅಹಿತ. ಇಂಥ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸ ಸ್ವಭಾವದವರು, ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾದ ಉಗ್ರಕರ್ಮಗಳು ಮಾಡುತ್ತಾರೆ. ಅಂದರೆ ಪ್ರೋಪದಿರುವಂಥದ್ದು, ಈಗ ದ್ರೌಪದಿ ಇದ್ದದ್ದು ಬೆಂಗಾಲದಲ್ಲಿ, ವೆಸ್ಟ್ ಬೆಂಗಾಲ್ ಆ ಟೈಮಲ್ಲಿ ಕಮ್ಯುನಿಸ್ಟ್ ಇದ್ದದ್ದು, ಕಮ್ಯುನಿಸ್ಟ್, ಈಗ ತೃಣಮೂಲ ಕಾಂಗ್ರೆಸ್, ಇವರು ಮಮತಾ ಬ್ಯಾನರ್ಜಿ. ಅವ್ರದ್ದು ಸಿಂಬಲ್ ಅಂತಂದರೆ ಕತ್ತಿಸುತ್ತೆ. ದ್ರೌಪದಿರುವಂಥದ್ದು ಕತ್ತಿ ಓಕೆ, ಕೃಷಿ ಮಾಡಲಿಕ್ಕೆ ಸುತ್ತೆ ಬೇಡ. ಬಡ್ ಸಿವಿಲೈಸೇಷನ್ ಅಂದರೆ ದ್ರೌಪದಿರುವಂಥದ್ದು ವೈ ದಿಸ್ ಫ್ಯಾಕ್ಟ್ರಿ? ಏಕೆಂದರೆ ಆಧ್ಯಾತ್ಮಿಕ ಲೋಕದಲ್ಲಿ ವಿಮಾನ ಉಂಟು, ಆದರೆ ಫ್ಯಾಕ್ಟ್ರಿ ಇಲ್ಲ. ಹೀಗೆ ಹೇಗಂದರೆ, ಅರ್ಜುನ ಅಶ್ವತ್ಥಾಮನನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಇದು ಮಾಡ್ತಾನೆ, ಅದು ಮಂತ್ರದಿಂದ ಮಾಡುವಂಥದ್ದು.
ಅದು ಹೇಗೆ ಅಂದರೆ ಯಾರನ್ನು ಏಮ್ ಇಡ್ತದೆ ಅವನಿಗೆ ಮಾತ್ರ ಎಫೆಕ್ಟ್ ಆಗುವಂಥದ್ದು. ಪ್ರಭಾದಲ್ಲಿ ಹೇಳ್ತಾರೆ, ದಿಸ್ ಸೋ ಕಾಲ್ಡ್ ಸೈಂಟಿಸ್ಟ್ ದೇ ಆರ್ ಪ್ರಿಪೇರಿಂಗ್ ನ್ಯೂಕ್ಲಿಯರ್ ಬಾಂಬ್ಸ್, ನ್ಯೂಕ್ಲಿಯರ್ ಬಾಂಬ್ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಎಂತಾಗ್ತದೆ ಇದು ಎಲ್ಲರೂ ನಾಶ. ಈಗ ಕೂಡ ಹಿರೋಶಿಮ ನಾಗಸಾಕಿ 1945 ಅಲ್ಲಿ ಬಾಂಬ್ ಹಾಕಿದ್ದಾರೆ, ಆ ಜಾಗದಲ್ಲಿ ಎಂತ ಗ್ರೋ ಆಗುದಿಲ್ಲ. ದಿಸ್ ಇಸ್ ಸೈನ್ಸ್, ನಮ್ಮ ಸೋ ಕಾಲ್ಡ್ ಸೈನ್ಸ್. ಹಾಗೆ ಪ್ರಭಾವಂಥದ್ದು ಸುತ್ತೇ ಬೇಡ, ಫ್ಯಾಕ್ಟ್ರಿ ಬೇಡ. ಒಮ್ಮೆ ಎಂತಾಗ್ತದಂದ್ರೆ ಒಬ್ಬ ಈಗ ನೋಡ್ತಾನೆ ವಿಮಾನ ಹೋಗ್ತಾ ಇರ್ತದೆ, ಅವ್ರು ಹೇಳುವಂಥದ್ದು ಸೋ ಬ್ಯೂಟಿಫುಲ್ ಏರೋಪ್ಲೇನ್, ದಿ ಸೈಂಟಿಸ್ಟ್ ಆರ್ ಗ್ರೇಟ್, ದೇ ಮೇಡ್ ಏರೋಪ್ಲೇನ್, ಈ ರೀತಿ ಹೇಳ್ದ ಪ್ರಭಾದ ಈಗ ನೋಡ್ತಾರೆ ಅವನು. ಓಕೆ, ಆ್ಯಸ್ ಸೂನ್ ಆಸ್ ಯುವರ್ ಪೆಟ್ರೋಲ್ ಇಸ್ ಫಿನಿಶ್ಡ್, ಏರೋಪ್ಲೇನ್ ಇಸ್ ಆಲ್ಸೋ ಫಿನಿಶ್ಡ್. ಪ್ರಭಾದ ಹೇಳ್ತಾರೆ ಆಗ, ಇದು ಪ್ರಭಾದ ಹೇಳಿದ 1970s ಅನದರ್ 100 years ಯುವರ್ ಪೆಟ್ರೋಲ್ ವಿಲ್ ಬಿ ದೇರ್, ದೆನ್ ಎವ್ರಿಥಿಂಗ್ ವಿಲ್ ಫಿನಿಶ್, ದೆನ್ ಯುವರ್ ಏರೋಪ್ಲೇನ್ ಇಸ್ ಆಲ್ಸೋ ಫಿನಿಶ್ಡ್. ಬಟ್ ಕೃಷ್ಣ ಆಸ್ ಕ್ರಿಯೇಟ್ ಅನ್ಲಿಮಿಟೆಡ್ ಏರೋಪ್ಲೇನ್ಸ್ ವಿಚ್ ಆರ್ ಫ್ಲೋಟಿಂಗ್ ಇನ್ ಹೇರ್, ನೋ ನೀಡ್ ಆಫ್ ಪೆಟ್ರೋಲ್. ಹಾಗೆ ಭಗವಂತ ಸೃಷ್ಟಿ ಮಾಡಿದ್ದೇ ರೀತಿ. ಆಗ ನಮಗೆಂತ ಆಗಿದೆ ಅಂದರೆ ಈ ಸೈಂಟಿಸ್ಟ್ನವರು ಎಂಥ ಗ್ರೇಟ್, ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ, ನಾವು ಟೋಟಲ್ ಮೆಸ್ಮರೈಸ್ ಆಗ್ತೇವೆ. ಹೇಗೆ ನಮಗೆ ಜ್ಞಾನ ಇಲ್ಲ. ಕೃಷ್ಣ ನೋಡಿ ಅದನ್ನು ಹೇಳ್ತಾ ಇದ್ದಾನೆ, ಇವರೆಲ್ಲ ಅಸುರರು, ಅಸುರರು. ಇಂಥ ರಾಕ್ಷಸವಾದರು, ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರಧರ್ಮ. ಉಗ್ರಧರ್ಮ ಅಂದರೆ ಬಡ್ಬಡಿಸಿಗಳ ಈ ಇಂಡಸ್ಟ್ರಿ, ಇದೆಲ್ಲ ಉಗ್ರಧರ್ಮ. ಆ್ಯಕ್ಚುಲಿ ಶಾಸ್ತ್ರ ಇರುವಂಥದ್ದು ಕೃಷಿ, ಗೋರಕ್ಷೆ, ವಾಣಿಜ್ಯ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಬದುಕಲಿಕ್ಕೆ ತಿನ್ನುವಂಥದ್ದು. ಅದಕ್ಕೆ ಕೃಷಿ ಬೇಕು, ನಾವು ಮಾಡ್ಬೇಕು ಅಷ್ಟೇ, ಫ್ಯಾಕ್ಟ್ರಿ ಎಲ್ಲ ಅಗತ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ ನೋಡಿ, ಕೃಷ್ಣನ ಈ ಕೃಷ್ಣ ಬುಕ್ ಉಂಟು ಕೃಷ್ಣಗಿರಿಯಲ್ಲಿ, ಅಲ್ಲಿ ಅಂತಂದರೆ ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಹೆಸರು ಕೊಟ್ಟಿದ್ದೇವೆ. ಆಗ ಹೇಗೆಂದರೆ ಸಣ್ಣ ಒಂದು ಇದರಲ್ಲಿ ಕಬ್ಬಿಣವನ್ನು ಈ ಇದಕ್ಕೆ ಬೆಂಕಿಗೆ ಹಾಕಿ ಕಟ್ ಮಾಡ್ತಾ ಇರ್ತಾನೆ. ಈಗ ನಾವು ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಹೆಸರು ಕೊಟ್ಟಿದ್ದೇವೆ ಅಷ್ಟೇ. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಫ್ಯಾಕ್ಟ್ರಿ ಬೇಕಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬ ಬೆಂಕಿ ಹಾಕಿ ಅಲ್ಲಿ ಕೃಷ್ಣ ಲೀಲೆಯಲ್ಲಿ ಎಲ್ಲ ಉಂಟು, ಬೆಂಕಿಗೆ ಈಗ ಕಬ್ಬಿಣ ಹಾಕಿ ಅವ ಕಟ್ ಮಾಡ್ತಾ ಇರ್ತಾನೆ. ಲೋಹ ಇಸ್ ಶ್ಲೋಕ 10 ನೋಡಿ, ಇದೆಲ್ಲ ತುಂಬ ಡೀಪ್ ಗೊತ್ತಾಯ್ತಾ. ನಾವು ಎಷ್ಟು ಡೀಪ್ ಅರ್ಥ ಮಾಡ್ತೇವೆ ಅಷ್ಟು ನಮಗೆ ಜ್ಞಾನ ಬರ್ತದೆ. ಭಗವಂತ ಎಲ್ಲ ಹೇಳಿದ್ದಾನೆ, ಈಗ ನಾವು ನಿಮಗೆ ಮೇಲ್ಮೇಲಲ್ಲಿ ಹೇಳಿದ್ದೇವೆ. ಆದರೆ ನಿಮಗೆ ಡೀಪ್ ರಿಯಲೈಸೇಷನ್ ಬೇಕಿದ್ರೆ ನೀವು ಕೃಷ್ಣ ಭಗವದ್ ಯಥಾರೂಪ ಪುಸ್ತಕ ತೊಗೊಳ್ಬೇಕು, ಭಾವಾರ್ಥ ಎಲ್ಲ ಓದಬೇಕು, ಗಡಿ 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 ಓದಬೇಕು. ನಾನೀಗ ಆಲ್ಮೋಸ್ಟ್ ತುಂಬ ಸಲ ಓದಿದ್ದೇನೆ ಭಗವದ್ಗೀತಾ, ಅನ್ಲಿಮಿಟೆಡ್. ನಾನು 2020 ಆನ್ಲೈನ್ ಸ್ಟಾರ್ಟ್ ಮಾಡಿದ್ದು ಕ್ಲಾಸ್, ದಿವಸದಲ್ಲಿ ಬೆಳಿಗ್ಗೆ 6 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಸಂಜೆ 7 ಗಂಟೆಗೆ, ರಾತ್ರಿ 9 ಗಂಟೆಗೆ 4 ಕ್ಲಾಸ್ ಮಾಡ್ತಾ ಇದ್ದೆ ಒಂದು ದಿವಸದಲ್ಲಿ. ಆ ರೀತಿ ನಾನು ಒಟ್ಟಿಗೆ ಈಗ ನಮ್ಮದು 42nd batch, 30 batch ಆದಮೇಲೆ ಈಗ ಬೇರೆ ಟೀಚರ್ಸ್ ಒಂದು ಮಾಡಿದ್ದೇನೆ, ನನ್ನ ಸ್ಟೂಡೆಂಟ್ಸ್ ಅವರು ಟೀಚರ್ ಆಗಿದ್ದಾರೆ, ಈಗ ನಾನು ಮಾಡ್ತಾಯಿದ್ದೆ. ಅದು ತುಂಬ ಕ್ಲಾಸ್ ಮಾಡಿ, ಅದಕ್ಕೆ ಪ್ರತಿ ಸಲ ಓದ್ತಾ ಇದ್ದೆ. ಪ್ರತಿ ಸಲ ಓದುವಾಗ ನನಗೆ ಹೊಸ